ಸಂಚಾರ ಆಯ್ನ ಇದಕ್ಕೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಎಂಬಿ ಪಾಟೀಲ್ ರವರ ಮನೆ ಮೇಲಾದ ಪ್ರತಿಭಟನೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸುದ್ದಿಗೋಷ್ಠಿ. ಕುಲ್ಲೂರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಶುಲ್ಕದ ಗೊಂದಲ. ವಿಜಯಪುರ ನಗರದಲ್ಲಿ ಎಂಬಿ ಪಾಟೀಲ್ ರವರ ಮನೆ ಮೇಲೆ ಕಾರ್ಜೋಳ್ ರವರ ಪ್ರೇರಿತ ಸಂಘಟನೆಯ ಮುಖಂಡರು ಪ್ರತಿಭಟನೆ ಮಾಡುವುದು ಮತ್ತು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ಮಾಧ್ಯಮಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ರಾಜು ಆಲ್ಗೂರ್ ಮಾತನಾಡಿ, ಈ ಸುದ್ದಿಗೋಷ್ಠಿಯ ಉದ್ದೇಶವೇನೆಂದರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಜಲಸಂಪನ್ಮೂಲ ಸಚಿವರಾದಂಥ ಕಾರ್ಜೋಳ್ ರವರು ತಮ್ಮ ಇತಿಮಿತಿಯನ್ನು ಬಿಟ್ಟು ಟೀಕೆಗಳನ್ನು ಸ್ವೀಕರಿಸಿದ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೆದುಕೊಳ್ಳುವಂಥ ರೀತಿಯನ್ನು ಖಂಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. ನಿನ್ನೆ ಎಂಬಿ ಪಾಟೀಲ್ ರವರ ಮನೆ ಮೇಲೆ ಕಾರ್ಜೋಳ್ ರವರ ಪ್ರೇರಿತ ಸಂಘಟನೆಯ ಮುಖಂಡರು ಹಲ್ಲೆ ಮಾಡುವುದು ಮತ್ತು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿರುವುದು ಹಾಗೂ ಮುಧೋಳ್ನಲ್ಲಿ ಪಾಟೀಲ್ ರವರ ಪ್ರತಿಕೃತಿ ದಹನ ಮಾಡುವಂತಹ ಕೆಲಸವೇನು ಮಾಡಿದ್ದಾರೆ ಅದನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಖಂಡಿಸುತ್ತೇವೆ. ಒಂದೇ ಒಂದು ಸಮಾಜವನ್ನಿಟ್ಟುಕೊಂಡು ನಾವ್ಯಾರು ಕೂಡ ರಾಜಕೀಯದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಕಾರ್ಜೋಳ್ ರವರು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಇವತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಕಾರ್ಜೋಳ್ ರವರು ತಮ್ಮ ಇತಿಮಿತಿಯನ್ನು ಬಿಟ್ಟು ಟೀಕೆಗಳನ್ನು ಸ್ವೀಕಾರ ಮಾಡದೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೆದುಕೊತಕ್ಕಂಥ ಏನು ರೀತಿ ಇದೆ ಅದನ್ನು ಖಂಡಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ತಮ್ಮ ಸಭೆಯನ್ನು ಕರೆದಿದ್ದೇವೆ ಮತ್ತು ಸಭೆ ಮುಖಾಂತರ ಹಲವಾರು ವಿಚಾರಗಳನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ನಿನ್ನೆ ಮೊದಲನೇದಾಗಿ ಎಂಬಿ ಪಾಟೀಲ್ ಅವರ ಮನೆ ಮೇಲೆ ಏನು ಕಾರ್ಜೋಳ ಅವರ ಪ್ರೇರಿತ ಸಂಘಟನೆ ಮುಖಂಡರು ಅವರ ಮನೆ ಮೇಲೆ ಹಲ್ಲೆ ಮಾಡೋದು ಮತ್ತು ಅವ್ರ ವಿರುದ್ಧ ಘೋಷಣೆಗಳನ್ನು ಕೂಗೋದಾಗಲಿ ಮತ್ತು ನಿನ್ನೆ ಮುಧೋಳದಲ್ಲಿ ಅವರ ಪ್ರತಿಕೃತಿ ದಹನ ಎಂಬಿ ಪಾಟೀಲ್ರ ಪ್ರತಿಕೃತಿ ದಹನ ಮಾಡತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೊದಲನೇ ಬಾರಿಗೆ ನಾವು ಒಕ್ಕೂಡಲಿಂದ ಖಂಡಿಸ್ತಾ ಇದ್ದೇವೆ. ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ನಾಯಕರಾಗಲಿ ಒಂದೇ ಒಂದು ಸಮಾಜವನ್ನು ಇಟ್ಟುಕೊಂಡು ನಾವು ಯಾರೂ ಕೂಡ ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಕಾರ್ಜೋಳ ಅವರು ಕೂಡ ಅರ್ಥ ಮಾಡ್ಕೋಬೇಕಾಗ್ತಾ ಇದೆ. ರಾಜಕಾರಣಕ್ಕೆ ಪ್ರತಿಯೊಂದು ಜಾತಿ ಸಮುದಾಯ ಧರ್ಮ ಇವು ಎಲ್ಲರ ಅವಶ್ಯಕತೆಗಳು ನಮ್ಗೆ ಬೇಕಾಗ್ತಾ ಇವೆ. ಪ್ರತಿಯೊಬ್ಬರನ್ನು ಪ್ರೀತಿಸಿದಾಗ ವಿಶ್ವಾಸದಿಂದ ನಾವು ಅವ್ರ ಜೊತೆ ನಡ್ಕೊಂಡಾಗ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ನಾವು ಇರಲಿಕ್ಕೆ ಹೆಚ್ಚು ಅವಕಾಶ ಇದೆ. ಆದರೆ ಹಲವಾರು ವರ್ಷಗಳಿಂದ ತಾವೊಬ್ಬ ಸಮರ್ಥ ರಾಜಕಾರಣಿ ಅಂತ ಹೇಳಿ ಬಿಂಬಿಸಿಕೊಂಡು ಬಂದಿರತಕ್ಕಂಥ ಕಾರ್ಜೋಳ ಅವರು ಇತ್ತಿತ್ತಲಾಗಿ ಈ ದಲಿತ ಅಂತಕ್ಕಂಥ ಕಾರ್ಡನ್ನು ಬಳಕೆ ಮಾಡಿ ಅದರ ಮುಖಾಂತರ ಏನು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬಹುತೇಕವಾಗಿ ನಾವು ಅದನ್ನು ಖಂಡಿಸುತ್ತಿದ್ದೇವೆ. ಯಾಕಂದ್ರೆ ನಾನು ಕೂಡ ದಲಿತ ಸಮುದಾಯದಿಂದ ಬಂದಿರತಕ್ಕಂಥವನು, ದಲಿತ ಸಂಘಟನೆಯಿಂದ ಬಂದಿರತಕ್ಕಂಥ ರಾಜಕಾರಣ ಬಂದ ಮೇಲೆ ನಾವು ಎಲ್ಲಿ ಕೂಡ ದಲಿತ ಸಂಘಟನೆಯನ್ನ ರಾಜಕಾರಣಕ್ಕೆ ಉಪಯೋಗ ಮಾಡಿಕೊಂಡಿಲ್ಲ. ರಾಜಕಾರಣವನ್ನ ರಾಜಕೀಯ ದೃಷ್ಟಿಯಿಂದಲೇ ಎದುರಿಸಿದ್ದೇವೆ. ವಿನ ಜಾತಿಯ ಸೆಂಟರ್ ಆಗಲಿ ದಲಿತ ಸೆಂಟರ್ ಆಗಲಿ ಎಲ್ಲಿ ಕೂಡ ನಾನು ಉಪಯೋಗಿಸಿರ್ತಕ್ಕಂಥ ಉದಾಹರಣೆ ನನ್ನ 25 ವರ್ಷಗಳ ರಾಜಕಾರಣದಲ್ಲಿ ಇಲ್ಲ. ಇವತ್ತು ಕಾಂಗ್ರೆಸ್ ಕಾರ್ಜೋಳ ಅವರು ಅದನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಾಗಿದ್ದಾರೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಘಟನೆಗಳು ನಮ್ಮ ಎದುರಿಗಿವೆ. ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಒಂದು ಮುಧೋಳದಲ್ಲಿ ಕೆಲವು ದಲಿತ ಯುವಕರನ್ನ ಪ್ರೇರೇಪಿಸಿ ಅವರ ಮುಖಾಂತರ ಎಂಬಿ ಪಾಟೀಲ್ ಮೇಲೆ ಹೇಳಿಕೆಗಳನ್ನು ಕೊಡಿಸ್ತಕ್ಕಂಥದ್ದು, ಅವನ್ನ ವಿರೋಧಿಸಬೇಕು, ಅವನ್ನ ಚುನಾವಣೆಯಲ್ಲಿ ಗೆಲ್ಲಿಸಬಾರ್ದು ಅಂತಕ್ಕಂಥ
ಹೇಳಿಕೆ ತಾವು ಕೊಡಬಹುದು ಬಿಜೆಪಿ ಒಬ್ಬ ವಕ್ತಾರರಾಗಿ ಕಾಂಗ್ರೆಸ್ ಅನ್ನು ಸೋಲಿಸಿ ಅಂತ ಹೇಳತಕ್ಕಂತ ಒಂದು ಅಧಿಕಾರ ಅವರಿಗಿದೆ ಆ ವಿಲಾದಲ್ಲಿ ಸಂಘಟನೆಲ್ಲ ಕೆಲವೇ ಕೆಲವು ಸಂಘಟನೆಗಳು ಅವರು ಯಾರು ಕೂಡ ನಮಗೆ ವಿರೋಧಿಗಳಲ್ಲ ಆದರೂ ಕೂಡ ಅಂತ ಪ್ರವೃತ್ತಿ ಒಳ್ಳೆಯದಲ್ಲ ಅಂತಕಂತದ್ದನ್ನ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುನೀಲ್ ಗೌಡ ಪಾಟೀಲ್ ಕೇಳತಕ್ಕಂತ ಕೇಳಬೇಕು ಅವರು ಚುನಾವಣೆ ಗೆಲ್ಲಿಸಬಾರದು ಅಂತಕಂತನಲ್ಲಿ ಅವರು ಯಾವ ಯಾವ ತಂತ್ರಗಳನ್ನು ಉಪಯೋಗ ಮಾಡಿದ್ರು ಅವರು ಯಾವುದು ಕೂಡ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಇದಕ್ಕಿಂತ ಮುಂಚೆ ಸಿಂಧಗಿಯಲ್ಲಿ ನಡೆದಂತ ಉಪಚುನಾವಣೆ ಸಂದರ್ಭದಲ್ಲಿ ಅವತ್ತು ವೇದಿಕೆ ಮೇಲೆ ನಾವು ಕೂಡ ಇದ್ದೀವಿ ನಾವು ಇಲ್ಲಿ ಕೂರ್ತಿದ್ದಕ್ಕಂತ ಹಲವಾರು ಜನ ವೇದಿಕೆ ಮೇಲೆ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಂವಿಧಾನ ವಿರೋಧಿಸತಕ್ಕಂತ ಸಂವಿಧಾನದ ತತ್ವ ಮೌಲ್ಯಗಳಲ್ಲಿ ನಂಬಿಕೆಯಿಂದ ಇರತಕ್ಕಂತ ಪಕ್ಷದಲ್ಲಿ ಯಾರಾದರೂ ದಲಿತರು ಹೋಗಿದ್ರೆ ಅದು ವೈಯಕ್ತಿಕವಾಗಿ ಅವರು ತಮ್ಮ ಅನುಕೂಲಕ್ಕಾಗಿ ಹೋಗಿರ್ತಾರೆ ವಿನ ಯಾರೂ ಕೂಡ ದಲಿತರ ಉದ್ಧಾರಕ್ಕಾಗಿ ಹೋಗಿರಂಗಿಲ್ಲ ಅಂತಕ್ಕಂತ ಮಾತನ್ನು ಹೇಳಿದರು ಅವರು ಎಲ್ಲಿ ಕೂಡ ದಲಿತರು ಹೊಟ್ಟೆಪಾಡಿಗೆ ಹೋಗ್ತಾರೆ ಅಂತಕ್ಕಂತ ಮಾತನ್ನು ಹೇಳಿಲ್ಲ ಅದು ಕೇವಲ ಇಬ್ಬರು ಜನರು ಉದ್ದೇಶ ಹೇಳಿದ್ರು ಸನ್ಮಾನ್ಯ ಕಾಜೋಳ ಅವ್ರ ಬಗ್ಗೆ ಸನ್ಮಾನ್ಯ ಜಿಗ್ಜಿನ್ ಅವ್ರ ಬಗ್ಗೆ ಆಮೇಲೆ ಅವರು ಕಾಜೋಳ ಸಾಹೇಬರು ಇಡೀ ದಲಿತರಿಗೆ ಸಂಬಂಧಪಟ್ಟಂತೆ ಆ ವಿಷಯವನ್ನು ವಿಸ್ತಾರವಾಗಿ ಜಾತಿ ರಾಜಕಾರಣಕ್ಕೆ ಸೀಮಿತವಾಗಿ ಅದನ್ನ ಬಳಸಿಕೊಂಡ್ರು ಅದನ್ನು ಕೂಡ ಆ ಸಂದರ್ಭದಲ್ಲಿ ನಾವೆಲ್ಲ ಖಂಡಿಸ್ತೀವಿ ಇವತ್ತು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಹಲವಾರು ವರ್ಷಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂತ ವಿಷಯ ಆಗಿತ್ತು ಯಾರು ಕೂಡ ಅದ್ರ ಬಗ್ಗೆ ನಮ್ಮ ಸರ್ಕಾರ ಆಗಲಿ ಈ 2013 18 ರ ತನಕ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಲ್ಲ ಅದಕ್ಕಿಂತ ಹಿಂದಿನ ಸರ್ಕಾರ ಆಗಲಿ ಜೆಡಿಎಸ್ ಇವರು ನಮ್ದೇನು ಹಿಂದೆ ಆಗಿರ್ತಕ್ಕಂಥ ಸರ್ಕಾರಗಳಾಗಲಿ ಯಾವೂ ಕೂಡ ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ಮಾಡಿರಲಿಲ್ಲ ಯಾರೂ ಕೂಡ ಮಾಡಿರಲಿಲ್ಲ ಆದರೆ ಸನ್ಮಾನ್ಯ 2013 2018 ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಆಗಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲರು ಒಂದು ಗಂಭೀರವಾದಂಥ ಚಿಂತನೆ ಆ ಪ್ರಾಜೆಕ್ಟ್ ಅದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡ್ರು ಹಾಗಾಗಿ ಇವತ್ತು ಏನು ಅವರು ಪತ್ರಿಕಾ ಮಾಧ್ಯಮ 2-3 ಪೇಜಿನ ಪುಟಗಳ ಒಂದು ಅಡ್ವರ್ಟೈಸ್ಮೆಂಟ್ ಅವರು ಕೊಟ್ಟರು ಕಾರ್ಜೋಳ ಸಾಹೇಬರು ಸನ್ಮಾನ್ಯ ಕಾರ್ಜೋಳ ಸಾಹೇಬರು ಆ ಅಡ್ವರ್ಟೈಸ್ಮೆಂಟ್ ಕಾಂಗ್ರೆಸ್ ಅನ್ನು ವಿರೋಧಿಸತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಏನು ಮಾಡಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಏನೂ ಅದ್ರ ಬಗ್ಗೆ ಸ್ಪಂದನೆ ಮಾಡಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಅನೇಕ ವಿಚಾರಗಳನ್ನು ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅದನ್ನು ಯಾರು ಕೊಟ್ಟರು ಅಂದರೆ ಕಾಜೋಳ ಅವರ ಹೆಸರಿಲ್ಲ ಬಿಜೆಪಿ ಹೆಸರಿಲ್ಲ ಮುಖ್ಯಮಂತ್ರಿಗಳ ಹೆಸರಿಲ್ಲ ಯಾವುದೇ ಸಂಘ ಸಂಸ್ಥೆ ಹೆಸರಿಲ್ಲ ಬೇನಾಮಿ ಆಗಿ ಕೊಟ್ಟರು ಇದನ್ನ ಬಹುಶಃ ಅವ್ರು ಮಾಡ್ತಕ್ಕಂಥದ್ದು ಅವರಿಗೆ ಶೌರ್ಯ ತರ್ತಕ್ಕಂಥ ಕೆಲಸ ಅಲ್ಲ ಈ ಬೇನಾಮಿಯಾಗಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಏನು ಹಿನ್ನಡೆ ಆಗ್ತದೆ ತಿಳ್ಕೊಂಡಿದ್ರೆ ಬಹುಶಃ ಅದು ಅವ್ರ ತರ್ಕ ವಿನಃ ಅದು ವಾಸ್ತವವಾಗಿರ್ತಕ್ಕಂಥ ವಿಚಾರ ಅಲ್ಲ ಇವತ್ತು ಮೇಕೆದಾಟಿನ ಬಗ್ಗೆ ಆ ಯೋಜನೆ ಬಗ್ಗೆ ನಮ್ಮ ನಾಯಕರು ರಾಜ್ಯದ ನಾಯಕರು ಈಗಾಗಲೇ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ 3 ದಿವಸ ಆಯಿತು ನಾವು ಕೂಡ 16 ತಾರೀಕಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆ ಇಡೀ ಜಿಲ್ಲೆಯ ಜನ 16 ತಾರೀಕಿನಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವು ಎಲ್ಲ ರೀತಿಯಿಂದ ಕಾಂಗ್ರೆಸ್ ಪಕ್ಷ ಸ್ಪಂದನೆ ಮಾಡಿದೆ ಎಂ ಬಿ ಪಾಟೀಲ್ ಕೂಡ ಸ್ಪಂದನೆ ಮಾಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ಇರಲಿಲ್ಲ ಅವರ ಹಲವಾರು ದಾಖಲೆಗಳನ್ನು ಕೂಡ ಎಂ ಬಿ ಪಾಟೀಲ್ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ ಇವತ್ತು ಮತ್ತೆ ಇವತ್ತು ಕಾರ್ಜೋಳ ಅವರು ಪತ್ರಿಕಾ ಹೇಳಿಕೆಯನ್ನು ನೀಡಿ ಎಂ ಬಿ ಪಾಟೀಲ್ ಅವರು ಏನೂ ಮಾಡಿಲ್ಲ ಅವ್ರಿಗೆ ಸಂಸ್ಕೃತಿ ಗೊತ್ತಿಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ನಾನು ಎಂ ಬಿ ಪಾಟೀಲರು ಎಲ್ಲಿ ಕೂಡ ನಾಲಾಯಕ ಅಂತಕ್ಕಂಥ ಶಬ್ದವನ್ನು ಬಳಸಿಲ್ಲ ಅವರು ತಮ್ಮ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಕಾರ್ಜೋಳ ಅವರು ನಾಲಾಯಕ ಅಂತಕ್ಕಂಥ ಪದವನ್ನು ಎಲ್ಲಿ ಕೂಡ ಬಳಸಿಲ್ಲ ಆದರೆ ಒಂದು ಪದ ಏನು ಬಳಸ್ಯಾರ ಅಂದ್ರೆ ಕಾರ್ಜೋಳ ಅವರು ಅನ್ಫಿಟ್ ಟು ಕಂಟಿನ್ಯೂ ಆಸ್ ಎ ಮಿನಿಸ್ಟರ್ ಅವರು ಮಂತ್ರಿ ಆಗಲಿಕ್ಕೆ ಅಸಮರ್ಥರಿದ್ದಾರೆ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಇಷ್ಟು ಕೂಡ ಮಾಡಬಾರ್ದ ಇದು ಪ್ರಜಾಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಂತ ಟೀಕೆಗಳನ್ನು ಆಗಿನ ಕಾಲ ನಾಯಕರು ಸಹಿಸಿಕೊಂಡಾರ ನೆಹರು ಅವರು ಇದ್ದಂಥ ಕಾಲದಲ್ಲಿ ನೀವು ಎಲ್ಲ ಆ ಪಾರ್ಲಿಮೆಂಟರಿ ಡಿಬೇಟ್ಸ್ ತೆಗೆದ್ರೆ ವಾಜಪೇಯಿ ಅವರು ನೆಹರು ಅವರಿಗೆ ಏನೇನು ಮಾತಾಡಿದ್ದಾರೆ ಕೇಳಿದ್ರೆ ಬಹುಶಃ ಇವತ್ತು
ನೇರೂರವರು ಪ್ರಜಾಪ್ರಭುತ್ವದಲ್ಲಿ ಏನು ಟೀಕೆಗಳು ಕೂಡ ಪ್ರಜಾಪ್ರಭುತ್ವದ ಸೌಂದರ್ಯವನ್ನ ಹೆಚ್ಚಿಸತಕ್ಕಂತ ಘಟನೆ ಅಂತ ಹೇಳಿದರು. ಇದೇ ವೇಳೆ ಮಹಮ್ಮದ್ ರಫೀಕ್ ತಪಾಲ್, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗೋಣಸಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುದ್ದೇಬಿಹಾ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಗಯ್ಯ ಹಿರೇಮಠರವರು ಸರಿಯಾಗಿ ಕೆಲಸ ಮಾಡದೆ ಬಿಲ್ ಪಡೆಯುತ್ತಿರುವುದನ್ನು ಖಂಡಿಸಿ ಸದಸ್ಯರಿಂದ ಹಾಗೂ ಗ್ರಾಮಸ್ಥರಿಂದ ಪಂಚಾಯಿತಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಮುದ್ದೇಬಿಹಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪಿಡಿಒ ಸಂಗಯ್ಯ ಹಿರೇಮಠ್ ವಿರುದ್ಧ ಸರಿಯಾದ ಸಮಯಕ್ಕೆ ಪಂಚಾಯಿತಿಗೆ ಬರದೇ ಇದ್ದ ಕಾರಣಕ್ಕಾಗಿ ಗ್ರಾಮಸ್ಥರು ಹಾಗೂ ಸದಸ್ಯರು ಸೇರಿ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ತಾಲೂಕು ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಿ ಹೊಕ್ರಾಣಿ ಅವರು ಭೇಟಿ ನೀಡಿ ಸದಸ್ಯರ ಸಮಸ್ಯೆಯನ್ನು ಅರಿತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಇನ್ನು ಮುಂದೆ ಸರಿಯಾದ ಸಮಯಕ್ಕೆ ಪಂಚಾಯಿತಿಗೆ ಬರುವಂತೆ ಮತ್ತು ಸರಿಯಾದ ಕೆಲಸ ಮಾಡುವಂತೆ ಈ ತಪ್ಪು ಇನ್ನೊಮ್ಮೆ ಆಗದಂತೆ ಗ್ರಾಮಸ್ಥರ ಮುಂದೆ ತಿಳಿಸಿದರು. ನೋಡಿ, ನೀವರ ರಾಜಕಾರಣ ಮಾಡ್ರಿ, ನಾವು ಲಿಫ್ಟ್ ಹಾಕಿ ರಾಜೀನಾಮೆ ಕೊಟ್ಟು ನೀವು ರಾಜಕಾರಣ ಮಾಡ್ರಿ. ಇಲ್ಲ, ನೀವು ವಿಚಾರ ಮಾಡ್ರಿ, ನೀವು ಹೆಂಗ್ ಇಲ್ಲಿ ಕ್ಲೈಮೇಟ್ ಕ್ರಿಯೇಟ್ ಮಾಡ್ತೀವಿ. ವಿಜಯಪುರ ನಗರದ ಸುಶೀಲಾದೇವಿ ನಾಗೂರ್ ಡಿಪ್ಲೊಮಾ ನರ್ಸಿಂಗ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಶುಲ್ಕ ಕಟ್ಟುವಂತೆ ಮಕ್ಕಳನ್ನು ತರಗತಿಗಳಿಂದ ಹೊರಗಡೆ ಹಾಕಿದ್ದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ವಿಜಯಪುರ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ಬೇಕೇ ಬೇಕು, ನ್ಯಾಯ ಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ವಿದ್ಯಾರ್ಥಿ ಶಕ್ತಿ ರಾಷ್ಟ್ರೀಯ ಶಕ್ತಿ, ಹೀಗೆ ಹಲವು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಲಾಯಿತು. ನಂತರ ಐ ನ್ಯೂಸ್ನೊಂದಿಗೆ ಎವಿಬಿಪಿ ಸಂಘಟನಾಕಾರರಾದ ಬಸವರಾಜ್ ಮಾತನಾಡಿ, ನಾಗೂರು ಕಾಲೇಜಿನಲ್ಲಿ ಮೊದಲನೇ ವರ್ಷದ ಪರೀಕ್ಷೆ ಬರೆಯುತ್ತಿದ್ದು 17ನೇ ತಾರೀಕಿನಂದು ಪರೀಕ್ಷೆಗಳಿರುವ ಕಾರಣದಿಂದ ಆ ವಿದ್ಯಾರ್ಥಿ ಮೊದಲು ಶುಲ್ಕ ಕಟ್ಟಿದ್ದಾರೆ. ಪರೀಕ್ಷಾ ಫಾರ್ಮ್ ಕೂಡ ತುಂಬಿದ್ದು ಹಾಲ್ ಟಿಕೆಟ್ಸ್ ಕೂಡ ಬಂದಿದ್ದಾವೆ. ಆದರೆ ಮೊದಲನೇ ವರ್ಷದ ಪರೀಕ್ಷೆ ಇರುವುದರಿಂದ ಅವರಿಗೆ ದ್ವಿತೀಯ ಪಿಯುಸಿಯ ಶುಲ್ಕವನ್ನು ಕೂಡ ಈಗಲೇ ತುಂಬುವಂತೆ ತೊಂದರೆ ಕೊಡುತ್ತಿದ್ದಾರೆಂದು ಆರೋಪಿಸಿದರು. ನಗರದ ಶಾಖೆ ವತಿಯಿಂದ ಇವತ್ತಿನ ದಿನ ನಾಗರ ಕಾಲೇಜ್ ಒಳಗಡೆ ಫಸ್ಟ್ ಇಯರ್ ಎಕ್ಸಾಮ್ ಬರೀತಾ ಇದಾರೆ. ಇನ್ನು 17ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಆ ಸ್ಟೂಡೆಂಟ್ ಫಸ್ಟ್ ಇಯರ್ ಫೀಸ್ ಕ್ಲಿಯರ್ ಮಾಡಿದ್ದಾರೆ. ಎಕ್ಸಾಮ್ ಫಾರ್ಮ್ ಸಹಿತ ಫಿಲಪ್ ಆಗಿದೆ. ಹಾಲ್ಟಿಕ್ ಸಹಿತ ಕೂಡಲೇ ಬಂದಿದ್ದಾವೆ. ಇನ್ನೊಂದು 5 ದಿನ ಅಷ್ಟೇ ಉಳಿದಾವ. ಕರೆ ಅವರಿಗೆ ಟಾರ್ಚರ್ ಕೊಡ್ಲತ್ತಾರೆ ಸದ್ಯ ಎಕ್ಸಾಮ್ ಇರೋ ಟೈಮ್ ನೀವು ಸೆಕೆಂಡ್ ಇಯರ್ ಫೀಸ್ ತುಂಬಬೇಕತ್ತ. ಫಸ್ಟ್ ಇಯರ್ ಅವರು ಎಕ್ಸಾಮ್ ಬರೀತಾ ಇದಾರೆ, ಸೆಕೆಂಡ್ ಇಯರ್ ಫೀಸ್ ಹೆಂಗ್ ತುಂಬಬೇಕು? ಅಕಾಡೆಮಿಕ್ ಮುಗಿದಿಲ್ಲ. ಹೀಗಿರುವಂತ ಅವ್ರೇನ್ರಿ ಕೇಳಕ್ ಹೋಗೋಣ, ನೀ ಫೀಸ್ ತುಂಬಿಲ್ಲ, ಇದು ಮಾಡಿಲ್ಲ ಅಂತಾರೆ, ಅವ್ರಿಗೆ ಟಾರ್ಚರ್ ಮಾಡ್ತಾರ. ಸುಶೀಲಾದೇವಿ ನಾಗೂರು ಡಿಪ್ಲೊಮಾ ನರ್ಸಿಂಗ್ ಸ್ಕೂಲ್ನಲ್ಲಿ ನಾವು ಪ್ರತಿ ವರ್ಷ 10 ರಿಂದ 20 ಸಾವಿರ ರೂಪಾಯಿ ಒಂದು ಮಗುವಿಗೆ ಶುಲ್ಕ ತೆಗೆದುಕೊಳ್ಳುತ್ತೇವೆ. ಆ ಶುಲ್ಕವನ್ನು ತರಲು ಆಗದಿದ್ದರೆ ಇದರಲ್ಲಿ ಪ್ರತಿಶತ 75%ರಷ್ಟಾದರೂ ತರಲು ಮಕ್ಕಳಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. 3 ವರ್ಷದ 110 ಮಕ್ಕಳಲ್ಲಿ ಒಂದಿಷ್ಟು ಶುಲ್ಕ ಕಟ್ಟಿದವರು ತರಗತಿಗಳಲ್ಲಿ ಕುಳಿತಿದ್ದಾರೆ. ಶುಲ್ಕ ಕಟ್ಟದೆ ಉಳಿದಿರೋ ಮಕ್ಕಳು ಎವಿಬಿಪಿಯವರೊಟ್ಟಿಗೆ ಸೇರಿ ಗಲಾಟೆ ಮಾಡುತ್ತಿರುವುದಾಗಿ ಶಿಕ್ಷಕರಾದ ಸುರೇಶ್ ಲೋನಿ ಹೇಳಿದರು. ನರ್ಸಿಂಗ್ ಕಾಲೇಜ್ ಇವತ್ತಿನ ಏನು ಹುಡುಗರು ಇಶ್ಯೂಗಳು ಎದಕ್ಕೆ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಕಾಲೇಜ್ನಲ್ಲಿ ಡಿಪ್ಲೊಮಾ ನರ್ಸಿಂಗ್ ಸ್ಕೂಲು 3 ವರ್ಷದ ಕೋರ್ಸು. ನಾವು ಪ್ರತಿ ವರ್ಷ 20,000 ರೂಪಾಯಿ 15,000 ರೂಪಾಯಿಯಿಂದ 20,000 ರೂಪಾಯಿ ನಾವು ಒಂದು ಮಗುವಿಗೆ ಫೀ ತಗೊಂತೀವಿ. ಆ ಫೀಸ್ ಅನ್ನ ಕೇಳಕ್ಕೆ ನಾವು ಹುಡುಗರಿಗೆ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ ಅಷ್ಟೇ. ಸೊ ಫೀ ಕಟ್ಟ್ರಪ್ಪ, ನಿಮ್ದು ಏನು ಫೀಸ್ ಇದೆ ಸ್ವಲ್ಪ ಫೀಸ್ ಇದೆ ಕಟ್ಟ್ರಿ, ಅದ್ರಾಗ ಹೇಳಿದ್ರೆ 75% ಮಿನಿಮಮ್ ಫೀಸ್ ಕಟ್ಟ್ರಿ. ಸೊ 30 ಲಕ್ಷ ರೂಪಾಯಿ ಸೊ ಬ್ಯಾಲೆನ್ಸ್ ಇದೆ. ಡ್ಯೂ ಟು ಕೋವಿಡ್ ದಿಂದ ಇನ್ನುವರೆಗೆ ಯಾವುದು ಮಗು ಸೊ ಫೀ ಪೇ ಮಾಡಿಲ್ಲ. ಸುಮಾರು 70,000 ಫೀಸ್ ಇದು ಸರಿ 30 ಲ್ಯಾಕ್ಸ್ ಫೀ ಇದೆ ಇನ್ನ ಬ್ಯಾಲೆನ್ಸ್. ಅದನ್ನ ಸರ್ ಕ್ಲಿಯರ್ ಮಾಡ್ರಪ್ಪ ಅಂತ ಹೇಳಿದೆ ಎಲ್ಲ ಮಕ್ಕಳಿಗೆ. ಮತ್ ನಾವು ಯಾಕಂದ್ರೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ನಾವು ಟೀಚರ್ಸ್ ಸ್ಯಾಲ್ರಿ ಮಾಡಬೇಕು. ಅದಕ್ಕೆ ಮತ್ತೆ ಇಷ್ಟು ದಿವಸ ಕೋವಿಡ್ ದಿಂದ ಇದ್ದ ಸಲುವಾಗಿ ನಾವು ಮ್ಯಾನೇಜ್ಮೆಂಟ್ ದಿಂದ ಟೀಚರ್ಸ್ ಸ್ಟಾಫ್ ಸ್ಯಾಲ್ರಿ ಮಾಡಿದೀವಿ. ಆ ಫೀ ಅನ್ನ ಇವತ್ತು ನಾವು ಕೇಳಿದ್ದೇವೆ. ಕೆಲವೊಂದು ಯಾರು ತುಂಬಿದ್ದಾರೆ ಮಕ್ಕಳು, 110 ಮಂದಿ ಮಕ್ಕಳು ಇದಾರೆ ಟೋಟಲ್ ಸರ್ 3 ವರ್ಷದ ಕೂಡಿ. ಯಾರು ಮಗು ಕಟ್ಟಿದ್ದಾರೆ ಅವರೆಲ್ಲ ಸರ್ ಕ್ಲಾಸ್ನಾಗ ಕೂತಿದ್ದಾರೆ, ಅವರು ಎಲ್ಲ ಕ್ಲಾಸ್ನಾಗ ಇದಾರೆ. ಯಾವ ಹುಡುಗರು ಫೀ ಕಟ್ಟಿಲ್ಲ ಆ ಹುಡುಗರನ್ನ ಎಬಿಇಪಿ ಅವ್ರಿಗೆ ಏನೇನು ನನ್ ಮುಂದೆ ಅವರಿಗೆ ಸೊ ಎನ್ಕರೇಜ್ ಮಾಡಿ, ಸ್ಟೂಡೆಂಟ್ ಆರ್ಗನೈಸೇಷನ್ ಎನ್ಕರೇಜ್ ಮಾಡಿಕಿಚಂದ್ರೆ ಈ ರೀತಿ ಸೊ ಗಲಾಟೆ ಮಾಡ್ತಾ ಇದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಂಬಿ ಪಾಟೀಲ್ ರವರ ಮನೆ ಮೇಲಾದ ಪ್ರತಿಭಟನೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸುದ್ದಿಗೋಷ್ಠಿ. ಹುಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ.
ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಶುಲ್ಕದ ಗೊಂದಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಹೇಳಿಕೆಗಾಗಿ. We'll be right back.